ವರ್ಡಲ್ಲಿ ಮೈ ಲೈಫ್ ಸ್ಟೋರಿ ಬರೆಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಟೈಟಲ್ ನೇಮ್ ಮೈ ಲೈಫ್ ಸ್ಟೋರಿ ಅಂತ ಹಾಕೊಂಡಿದ್ದೀನಿ. ಮತ್ತು ಮೈ ನೇಮ್ ಇಸ್ ದೀಪಕ್, ಐ ವಾಸ್ ಬೋರ್ನ್ ಇನ್ ಲಕ್ನಳ್ಳಿ ಇನ್ 72 2006 ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಮತ್ತು ಫೈಲ್ಗೆ ಹೋಗ್ತಾ ಇದ್ದೀನಿ, ಫೈಲಲ್ಲಿ ಸೇವ್ ಆಸ್ ಕೊಟ್ಟು ಇಲ್ಲಿ ನನ್ನ ನೇಮ್ ಟೈಪ್ ಮಾಡ್ತಾ ಇದ್ದೀನಿ. ಇವಾಗ ಸೇವ್ ಕೊಡ್ತಾ ಇದ್ದೀನಿ. ಇವಾಗ ಇಲ್ಲಿ ದೀಪಕ್ ಮೈಕ್ರೋಸಾಫ್ಟ್ ವರ್ಡ್ ಅಂತ ಬಂದಿದೆ. ಥ್ಯಾಂಕ್ ಯು. ಇವಾಗ ನ್ಯೂ ಫೋಲ್ಡರ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಇದರಲ್ಲಿ ಡಾಕ್ಯುಮೆಂಟ್ಸಲ್ಲಿ ನಾವು ಏನೇನು ಸೇವ್ ಮಾಡಿದ್ದೇವೋ ಅದನ್ನೆಲ್ಲ ನೋಡ್ಬೋದು. ಮತ್ತು ಪಿಕ್ಚರ್ಸಲ್ಲಿ ಹೋಗ್ಬಿಟ್ಟು ನಾವು ಪಿಕ್ಚರ್ಸಲ್ಲಿ ಏನೇನೋ ಮ್ಯೂಸಿಕ್ ಸಿಂಗ್ ಯಾವ್ದಾರ ಪಿಕ್ಚರ್ ನೋಡ್ಬೋದು. ಮತ್ತು ವಿಡಿಯೋಸ್ಗೆ ಹೋಗಿ ವಿಡಿಯೋಸ್ಲಿ ನಮ್ಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನೆಲ್ಲ ನೋಡ್ಬೋದು. ಮತ್ತು ಮ್ಯೂಸಿಕಲ್ಲಿ ನಮ್ಗೆ ಯಾವ ಸಿಂಗರ್ ಇಷ್ಟ ಅದ್ರ ಬಗ್ಗೆ ನಾವಿಲ್ಲ. ನಾನು ಈಗ ನನ್ನ ಜೀವನ ಚರಿತ್ರೆಯನ್ನು ಬರೆದಿದ್ದೇನೆ. ನನ್ನ ಮೈ ನೇಮ್ ಈಸ್ ಪವಿತ್ರ ಎಮ್ ಜಿ ಎಸ್. ಐ ಆಮ್ ಬರ್ನ್ ಮೆಟೂರ್ ಇನ್ 11/4/2007. ಮೈ ಫಾದರ್ ನೇಮ್ ಈಸ್ ಮಾದಪ್ಪ ಸಿ ಆ್ಯಂಡ್ ಮೈ ಮದರ್ ನೇಮ್ ಈಸ್ ಸೆಲ್ವರಾಣಿ. ಮತ್ತು ನನ್ನ ತಮ್ಮ ನಮ್ಮ ತಮ್ಮ ತಂಗಿ ಹೆಸರನ್ನು ನಾನು ಬರ್ಕೊಂಡಿದ್ದೀನಿ. ನನಗಿಷ್ಟವಾದ ಕಲರು, ಫುಡ್ಡು ಇದೆಲ್ಲ ಬರ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನ ಸೇವ್ ಮಾಡ್ತಿದ್ದೀನಿ. ಸೇವ್ ಆಸ್ಗೆ ಹೋಗಿ ಸೇವ್ ಮಾಡ್ತೀನಿ. ಈಗ ಸೇವ್ ಆಗಿ ನೆಕ್ಸ್ಟು ನಾನು ಫೋಲ್ಡರಲ್ಲಿ ಏನೇನಿದೆ ಅಂತ ನೋಡ್ತಾ ಇದ್ದೀನಿ. ಫೋಲ್ಡರ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ಟೋರಿ ಹೆಂಗೆ ಬರೆದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಮೈ ಲೈಫ್ ಸ್ಟೋರಿ ಅಂತ ಬರೀತಾ ಇದ್ದೀನಿ. ಈಗ ನಾನು ಇದನ್ನ ಸೇವ್ ಮಾಡೋದು ತೋರಿಸ್ತಾ ಇದ್ದೀನಿ. ಫೈಲ್ ಹೋಗಿ ಇದು ಫಸ್ಟ್ ಸೇವ್ ಮಾಡ್ತಿದ್ರಿಂದ ಸೇವ್ ಆಸ್ ಅಂತ ಕೊಡ್ತಾ ಇದ್ದೀನಿ. ಇದು ಈಗ ಯಾವ್ದು ಬೇಕು ಅಂತ ಕೇಳ್ತಿದೆ. ಯಾವುದಲ್ಲಿ ಈಗ ನಾನು ರೋಸ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಇಲ್ಲಿ ಮೈ ಲೈಫ್ ಸ್ಟೋರಿ 2 ಅಂತ ಇದೆ. ನಾವು ಚೇಂಜ್ ಮಾಡೋ ಚೇಂಜ್ ಮಾಡ್ಬೋದು, ಇಲ್ಲ ಅಂದರೆ ಹಂಗೆ ಇಟ್ಕೋಬೋದು. ನಾನು ಸೇವ್ ಮಾಡ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ನಾನು ಫೋಲ್ಡರ್ ಕ್ರಿಯೇಟ್ ಮಾಡ್ತಿದ್ದೀನಿ. ಇವಾಗ ನಾನು ಇದು ರೆಡ್ ಬಟನ್ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ನೀವು ಬಂದೆ, ನೀವು ಬಂದ್ಬಿಟ್ಟು ಫೋಲ್ಡರ್ಗೆ ಹೋಗ್ತಿದ್ದೀನಿ. ಫೋಲ್ಡರಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸ್ಟೋರಿಯನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಫಸ್ಟು ವರ್ಡ್ನ ಓಪನ್ ಮಾಡ್ಕೊಂಡಿದ್ದೀನಿ. ವರ್ಡಲ್ಲಿ ಬ್ಲಾಂಕ್ ಶೀಟ್ನ ತೆಗಿತಾ ಇದ್ದೀನಿ. ಮೈ ಲೈಫ್ ಸ್ಟೋರಿ ಅಂತ ಟೈಪ್ ಮಾಡ್ತಿದ್ದೀನಿ. ಈಗ ಇದನ್ನು ಸೇವ್ ಮಾಡ್ತಿದ್ದೀನಿ. ಫಸ್ಟು ಫೈಲ್ಗೆ ಹೋಗಿ ಸೇವ್ ಆಸ್ಗೆ ಕ್ಲಿಕ್ ಮಾಡ್ತಿದ್ದೀನಿ. ಸೇವ್ ಆಸ್ನಲ್ಲಿ ಬ್ರೌಸ್ಗೆ ಕ್ಲಿಕ್ ಮಾಡ್ತಿದ್ದೀನಿ. ಈಗ ಮೈ ಲೈಫ್ ಸ್ಟೋರಿಯಲ್ಲಿ ನನ್ನ ಹೆಸರು ಕೂಡ ಹಾಕ್ಬೋದು. ಈಗ ನನ್ನ ಫೋಲ್ಡರ್ ಹೆಂಗೆ ಕ್ರಿಯೇಟ್ ಮಾಡೋಂತ ಹೇಳ್ಕೊಡ್ತಾ ಇದ್ದೀನಿ. ನ್ಯೂ ಅಂತ ಇದೆ, ಕ್ಲಿಕ್ ಮಾಡಿದೆ. ಫೋಲ್ಡರ್ ಅಂತ ಬಂದಿದೆ, ಕ್ಲಿಕ್ ಮಾಡಿದೆ, ಫೋಲ್ಡರ್ ಬಂತು. ಈಗ ಡಿಲೀಟ್ ಮಾಡೋಂತ ಹೇಗೆ ಹೇಳ್ಕೊಡ್ತಾ ಇದ್ದೀನಿ. ಡಿಲೀಟ್ ಆಯಿತು. ಥ್ಯಾಂಕ್ ಯು.